ಜ್ಞಾನ ಸರಸ್ವತಿ ಎಜುಕೇಶನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಂದ ನಡೆದಂತಹ ಸಮಾಜ ವಿಜ್ಞಾನ ವಿಷಯದ ನೈಂಟಿ ನೈನ್ ಪರ್ಸೆಂಟ್ ಬಹು ನಿರೀಕ್ಷಿತ ಉತ್ತರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಈ ಒಂದು ಕ್ಲಾಸಿನಲ್ಲಿ ತುಂಬ ಅಂದರೆ ತುಂಬ ಒಂದು ಏನಂದರೆ ಕೆಲವೊಂದಿಷ್ಟು ಜನಕ್ಕೆ ಟಫ್ ಅಂತ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನ ಈಸಿ ಇತ್ತು ಅಂತ ಹೇಳ್ತಾ ಇದ್ರು ಜೊತೆಗೆ ಕೆಲವೊಂದಿಷ್ಟು ಜನ ನೀವು ಅನ್ನ ಮೇಲೆ ಮಾಡಿದಂಥ ಎಲ್ಲ ಪ್ರಶ್ನೆಗಳು ಬಂದಿವೆ ಮೇಡಮ್ ಅಂತ ಹೇಳ್ತಾ ಇದ್ರು ಸೊ ಏನಪ್ಪಾ ಅಂತಂದರೆ ಇಲ್ಲಿ ಇವತ್ತು ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಒಂದು ಎರಡು ಮೂರು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಇವುಗಳನ್ನು ಒಂದು ಸ್ವಲ್ಪ ಟ್ಯಾಲೆ ಮಾಡಿ ನೋಡಿದಾಗ ಈ ವರ್ಷದ ಒಂದು ಪತ್ರಿಕೆ ಸ್ವಲ್ಪ ಟಫ್ ಅಂತಂದೇ ಹೇಳ್ಬೋದು ಯಾಕಂದರೆ ಒಂದು ಹೆಚ್ಚಿನ ಪ್ರಮಾಣದ ಪ್ರಶ್ನೋತ್ತರಗಳು ಜಾಗ್ರಫಿ ಒಂದು ವಲಯದಿಂದ ಬಂದಿದ್ವು ಅಂತಂದೇ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಹಿಸ್ಟ್ರಿಯಲ್ಲಿ ಕೇಳಿಬಿಡ್ತಿದ್ರು ಸೊ ತುಂಬ ಒಂದು ಸ್ಕೋರ್ ಮಾಡ್ಕೊಳಕ್ಕೆ ಕೂಡ ತುಂಬ ಒಂದು ಯೂಸ್ ಆಗ್ತಾ ಇತ್ತು ಸೊ ಆದರೆ ಈ ಸರಿ ಏನು ಮಾಡಿದರೆ ಹೆಚ್ಚಿನ ಒಂದು ಪ್ರಮಾಣದ ಪ್ರಶ್ನೆಗಳು ಜಾಗ್ರಫಿಯಿಂದ ಬಂದಿರ್ತವು ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲ ಅಸ್ಪೂರೆಂಟ್ಸ್ಗಳು ಕೂಡ ಅತಿ ಹೆಚ್ಚಿನದಾಗಿ ಒಂದು ಹಿಸ್ಟ್ರಿಯನ್ನು ಅಭ್ಯಾಸ ಮಾಡಿರ್ತಾರೆ ಅಂತಂದು ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಜನರಿಗೆ ಟಫ್ ಕೂಡ ಆಗಿರುತ್ತೆ ಸ್ವಲ್ಪ ಜನರಿಗೆ ಈಸಿ ಕೂಡ ಆಗಿರುತ್ತೆ ಸೊ ಆದರೆ ಇಲ್ಲಿ ಕೆಲವೊಂದಿಷ್ಟಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಂತಂದೇ ಹೇಳ್ಬೋದು ಯಾಕಂದರೆ ಅಕ್ಯೂರೇಟ್ ಪುಸ್ತಕದಲ್ಲಿ ಇದ್ದಂತಹ ಲೈನ್ ಟು ಲೈನ್ ನಾನು ಹೆಂಗೆ ಕ್ಲಾಸ್ ಮಾಡಿದ್ನಲ್ಲ ಆನೆ ಕಡೆ ಮೇಲೆ ಅದೇ ರೀತಿ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೇಳಿರ್ತಾರೆ ಅಂತಂದು ಹೇಳ್ಬೋದು ಸೊ ಅವುಗಳನ್ನು ನೋಡಿದಾಗ ನಿಮಗೂ ಕೂಡ ಐಡಿಯಾ ಅನಿಸಿರುತ್ತೆ ಸೊ ಹೆಂಗೆ ಬರ್ತೋ ಕ್ವಶನ್ಸು ಏನು ಅಂತಂದು ಅದಕ್ಕಾಗಿ ನಾನಿಲ್ಲಿ ಒಂದಿಷ್ಟು ಬಹು ಉತ್ತರಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಆದರೆ ಇವು ಫೈನಲ್ ಆಗಿರೋದಿಲ್ಲ ಫೈನಲ್ ಕೀ ಉತ್ತರಗಳು ಏನಂದರೆ ನಮ್ಮ ಒಂದು ಸರ್ಕಾರದಿಂದ ಬಂದಂಥ ಕೀ ಉತ್ತರಗಳು ಪ್ರೊವಿಷನಲ್ ಕೂಡ ಫೈನಲ್ ಆಗಿರೋದಿಲ್ಲ ಒಟ್ಟಾರೆಯಾಗಿ ಟೋಟಲ್ ಆಗಿ ಲಾಸ್ಟಿಗೆ ಫೈನಲ್ ಕೀ ಆನ್ಸರ್ಸ್ ಬಿಡ್ತಾರಲ್ಲ ಸೊ ಅವಾಗಲೇ ನಾವು ಫೈನಲ್ ಆಗ್ತವು ಅಂತಂದು ಹೇಳ್ಬೋದು ಸೊ ಹಂಗಂದ್ರೆ ನೋಡೋಣ ಮೊದಲ ಪ್ರಶ್ನೆಯನ್ನ ಕನ್ನಡ ಮೀಡಿಯಂ ಪಾರ್ಟ್ ಫೋರ್ ಸಮಾಜ ವಿಜ್ಞಾನ ಅಂತಂದಿದೆ ಯಜ್ಞ ಆಚರಣೆ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಅಂತಂದಿದೆ ನೋಡಿ ಇದು ನಮ್ಮ ಒಂದು ಸನಾತನ ಧರ್ಮ ಅಂತ ಹೊಸ ಏನು ಸೇರಿಸಿದಾರಲ್ಲ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಸೊ ಹಂಗಂದ್ರೆ ಇದರ ಒಂದು ಸರಿಯಾದ ಉತ್ತರ ಏನಾಗಿರುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ ನೋಡಿ ಬ್ರಾಹ್ಮಣ ಅಂತ ಏನಿದೆ ಅಲ್ಲ ಅದು ಸರಿಯಾದಂಥ ಉತ್ತರ ಅಂತಂದು ಹೇಳಬಹುದು ಇನ್ನ ನೆಕ್ಸ್ಟ್ ನೋಡಿ ನೈಂಟಿ ಟು ಕ್ವಶನ್ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ನಾಟಕಗಳನ್ನು ಯಾರು ಬರೆದ್ರು ಅಂತಂದಿದೆ ಸೊ ಇಲ್ಲಿ ಮಹೇಂದ್ರ ಪಾಲ ಹೇಮಚಂದ್ರ ಬಹುಭೂತಿ ರಾಜಶೇಖರ ಅಂತಂದಿದೆ ಸೊ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ಅಂತ ನೋಡಿ ಇದಾಗ ಹೇಮಚಂದ್ರನ ಬರೋದಿಲ್ಲ ಮಹೇಂದ್ರ ಪಾಲ ಕೂಡ ಬರೋದಿಲ್ಲ ಬಹುಭೂತಿನ ಬರೋದಿಲ್ಲ ಸರಿಯಾದ ಉತ್ತರ ರಾಜಶೇಖರ ಆಗಿರುತ್ತೆ ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಅಂತ ನಾವು ಅಭ್ಯಾಸ ಮಾಡ್ತೀವಿ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಇಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಪ್ರಮುಖ ಕೃತಿಗಳು ಅಂತಂದಿದೆ ನೋಡಿ ಲಲಿತಾದಿತ್ಯ ಮುಕ್ತಾಪೀಡುವು ಕಾಶ್ಮೀರದ ಕಾರ್ಕೋಟ ವಂಶದ ಒಬ್ಬ ಪ್ರಸಿದ್ಧ ಅರಸ ಅಂತಂದು ಹೇಳ್ತೀವಿ ಸೊ ಹಂಗಂದ್ರೆ ಈತನ ಬಗ್ಗೆ ತಿಳಿಸ್ತಕ್ಕಂಥ ಪ್ರಮುಖ ಕೃತಿಗಳು ನೋಡಿದಾಗ ಲಲಿತಾದಿತ್ಯ ಏನಂದರೆ ಈ ಒಂದು ಕಲ್ಲನಿಗೆ ಒಂದು ಆಶ್ರಯವನ್ನು ಕೊಟ್ಟಿರ್ತಾನೆ ಆತ ರಚಿಸಿದಂಥ ರಾಜತರಂಗಿನಿ ಮತ್ತು ತಾರೀಕಿಯಿಂದ ಎಂಬಂಥ ಎರಡೂ ಕೃತಿಗಳಲ್ಲಿ ಕೂಡ ಲಲಿತಾದಿತ್ಯ ಮುಕ್ತಾಪೀಠನ ಬಗ್ಗೆ ಮಾಹಿತಿಯನ್ನು ಒದಗಿಸ್ತೈತಿ ಅಂತಂದು ನಾನು ಈ ಒಂದು ಕಾರ್ಕೋಟ ವಂಶದ ಬಗ್ಗೆ ನಿಮಗೆ ಪಾಠ ಮಾಡುವಾಗ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಅಂತಂದಿದೆ ಎರಡನೇ ಶಾಲಂ ಪಾರೊಕ್ಷಿಯಾರ್ ಜಹಾಂಗೀರ್ ಎರಡನೇ ಶಾ ಅಂತಂದಿದೆ ಸೊ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಎರಡನೇ ಶಾಲಂ ಆಗಿರ್ತಾನೆ ನೋಡಿ ಇಲ್ಲಿ ಜಹಾಂಗೀರ್ ಮತ್ತು ಪಾರಕ್ಷಿಯಾರ್ ಏನಾಗ್ತಾರೆ ಅಂದ್ರೆ ಅವರು ದಸ್ತಕರಹಿತ ವ್ಯಾಪಾರ ಮತ್ತು ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲಿಕ್ಕೆ ಅವರಿಬ್ಬರು ಕೂಡ ಏನಂದರೆ ಬ್ರಿಟಿಷರಿಗೆ ಅವಕಾಶವನ್ನು ಕೊಡ್ತಾರೆ ಆದರೆ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕು ಇಟ್ ಮೀನ್ಸ್ ಏನಿದೆ ಅಂದರೆ ಬಕ್ಸಾರ್ ಕದನದ ನಂತರ ಬಕ್ಸಾಲ್ ಕದನದ ನಂತರ ಈ ಎರಡನೇ ಶಾಲಂ ಏನು ಮಾಡ್ತಾನೆ ಅಂದರೆ ಕಂಪ್ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ರೀ ಈ ಒಂದು ಬಕ್ಸರ್ ಕಾದ ನಮ್ಗೆ ಒಂದು ಒಪ್ಪಂದದ ಮೇರೆಗೆ ಇಲ್ಲಿ ಶಾ ಏನು ಮಾಡ್ತಾನೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಕೊಡ್ತಾನೆ ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೂವುಗಳನ್ನ ಬರೆಯಿರಿ ಅಂತಂದಿದೆ ನೋಡಿ ಪೂರ್ಣ ಸ್ವರಾಜ ಘೋಷಣೆ ಸೂರತ್ ವರಕು ಬಂಗಾಳ ವಿಭಜನೆ ಚೌರಾಚೌರಿ ಘಟನೆ ಅಂತಂದಿದೆ ಸೊ ಇಲ್ಲಿ ನಾವು ಮೊದಲಿಗೆ ಇಶ್ವಿಯನ್ನು ಬರ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಹೇಳ್ಬೋದು ಪೂರ್ಣ ಸ್ವರಾಜ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಾಗಿರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತಾಗಿರುತ್ತೆ ಸ್ವಲ್ಪ ರೈಟಿಂಗ್ ಇಲ್ಲಿ ತಪ್ಪಾಗ್ತಾ ಇದೆ ನೀವು ನೋಟ್ ಮಾಡ್ಕೊಳ್ಳಿ ಸೂರತ್ ಒಳಕು ಬಂದುಬಿಟ್ಟು ಎಷ್ಟಿರುತ್ತೆ ಹತ್ತೊಂಬತ್ತು ನೂರ ಏಳು ಬರುತ್ತೆ ಹತ್ತೊಂಬತ್ತು ಏಳು ಬರುತ್ತೆ ದೆನ್ ಬಂಗಾಳ ವಿಭಜನೆ ಹತ್ತೊಂಬತ್ತು ನೂರ ಐದು ಬರುತ್ತೆ ಆಮೇಲೆ ಚೌರಾಚರಿ ದೂರ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಬರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಏನಂದರೆ ಮೊದಲಿಗೆ ಬರೋದು ಬಂಗಾಳ ವಿಭಜನೆ ಆಗಿದೆ ಸಿ ನೋಡಿ ಎಲ್ಲಿದೆ ಎದಲ್ಲಿ ಕೂಡ ಇದೆ ಬಿ ದಲ್ಲಿ ಕೂಡ ಸಿ ಇದೆ ಸೊ ನೆಕ್ಸ್ಟ್ ಏನಿದೆ ಸೂರತ್ ಒಡಕು ಬರುತ್ತೆ ಸೊ ಅಲ್ಲಿ ನೋಡಿದಾಗ ಹತ್ತೊಂಬತ್ತುನೂರ ಏಳು ಬಿ ಅಂತಂದಿದೆ ಸೊ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಬಿ ರೈಟ್ ಆನ್ಸರ್ ಅಂದರೆ ಮೊದಲಿಗೆ ಬರ್ತಕ್ಕಂಥದ್ದು ಸಿ ಬರುತ್ತೆ ಅಂದರೆ ಬಂಗಾಳ ವಿಭಜನೆ ಹತ್ತೊಂಬತ್ತು ಐದು ಆಮೇಲೆ ಬರ್ತಕ್ಕಂಥದ್ದು ಸೂರತ್ ವಡಕು ಬರುತ್ತೆ ಹತ್ತೊಂಬತ್ತುನೂರ ಏಳು ಆಮೇಲೆ ಬರ್ತಕ್ಕಂಥದ್ದು ಚೌರಾಚೋರಿ ದುರಂತ ಹತ್ತೊಂಬತ್ತು ಇಪ್ಪತ್ತೆರಡು ಆಮೇಲೆ ಬರ್ತಕ್ಕಂಥದ್ದು ಪೂರ್ಣ ಸ್ವರಾಜ್ಯ ಘೋಷಣೆ ಹತ್ತೊಂಬತ್ತರ ಇಪ್ಪತ್ತೊಂಬತ್ತು ಅಲ್ಲಿ ಲಾಹೋರಿನ ಒಂದು ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ಕೊಂಡ್ಬಿಟ್ಟು ಹತ್ತೊಂಬತ್ತರ ಮೂವತ್ತು ಜನವರಿ ಇಪ್ಪತ್ತಾರರಂದು ರಾವಿನದಿ ದಳದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಹೇಳಿಕೆ ಹೇಳ್ಬೋದು ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇಲ್ಲಿ ಓಕೆ ಮುಂದಿನ ಪ್ರಶ್ನೆ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಬೌದ್ಧ ಗುಹಾಲಯಗಳು ಯಾವುವು ಅಂತ ನೋಡಿದಾಗ ಅಜಂತ ಮತ್ತು ಆಗಿದೆ ನೋಡಿ ಸರಿಯಾದ ಉತ್ತರ ಅಜಂತಾ ಮತ್ತು ಎಲ್ಲೋರ ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಂದಿದೆ ಕನ್ನಡ ಭಾಷೆಯಲ್ಲಿ ದೊರೆತಿರುವಂಥ ಮೊದಲ ಶಾಸನ ಹಲ್ಮಿಡಿ ಶಾಸನ ಇಟ್ ಈಸ್ ರೈಟ್ ದೆನ್ ಇದು ಕದಂಬ ಮನೆತನಕ್ಕೆ ಸೇರಿದ ಮಯೂರವರ್ಮನ ಆಡಳಿತದಲ್ಲಿ ರಚನೆ ಆಗಿದೆ ಅಂದರೆ ಇದು ತಪ್ಪಾದಂಥ ಹೇಳಿಕೆ ಯಾಕಂದರೆ ಇದು ರಚನೆ ಆಗೋದು ಯಾರೋ ಒಂದು ಕಾಲದಲ್ಲಿ ಅಂತ ನೋಡಿದಾಗ ಕಾಕುಸ್ತಕ ವರ್ಮನ ಒಂದು ಕಾಲದಲ್ಲಿ ಕಾಕುಸ್ತಕ ವರ್ಮನ ಕಾಲದಲ್ಲಿ ಈ ಒಂದು ಹಲ್ಮಿಡಿ ಶಾಸನ ರಚನೆ ಆಗುತ್ತೆ ಸೊ ಇಲ್ಲಿ ಏನಂದರೆ ಆಪ್ಷನ್ ಎ ಮಾತ್ರ ರೈಟ್ ಆಗುತ್ತೆ ಬಿ ತಪ್ಪಾಗುತ್ತೆ ಸೊ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಎ ಮತ್ತು ಒಂದು ಸೆಕೆಂಡ್ ಎ ಸರಿ ಬಿ ತಪ್ಪು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಎ ಸರಿಯಾಗಿದೆ ಅಂದರೆ ಕನ್ನಡ ಭಾಷೆಯಲ್ಲಿ ದೊರೆತಂಥ ಮೊದಲ ಶಾಸನ ಹಲ್ಬಿಡಿ ಶಾಸನ ಬಟ್ ಇದು ಕಾಕುಸ್ತಕ ಪ್ರಮಾಣ ಆಡಳಿತಾವಧಿಯಲ್ಲಿ ರಚನೆ ಆಗುತ್ತೆ ಸೊ ಇಲ್ಲಿ ಮಯೂರವರ್ಮ ತಪ್ಪಾದಂಥ ಒಂದು ಹೇಳಿಕೆಯಾಗಿದೆ ಸೊ ಅದಕ್ಕಾಗಿ ಬಿ ತಪ್ಪಿದೆ ಎ ಕರೆಕ್ಟ್ ಇದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಾನು ಅನ್ನ ಮೇಲೆ ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿರ್ತವು ಏನಂದರೆ ನಾನು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅದೇ ಶೈಲಿಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತಂದು ಹೇಳ್ಬೋದು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಂದು ಕೂಡ ನಾನು ಇದೇ ಒಂದು ಮಾದರಿಯಲ್ಲಿ ಪ್ರಶ್ನೆ ಉತ್ತರಗಳನ್ನು ಕೇಳ್ತಾ ಇದ್ದೆ ನಿಮಗೆ ಅದೇ ರೀತಿ ಪ್ರಶ್ನೋತ್ತರ ಬಂದಿರ್ತವೆ ಇವತ್ತಿನ ಒಂದು ಎಕ್ಸಾಮ್ನಲ್ಲಿ ಓಕೆ ಇದು ನದಿಗಳಿಗೆ ಸಂಬಂಧಪಟ್ಟಂತೆ ಇದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಬಿ ಹಂಗಪ್ಪ ಅಂತ ನಾನು ಮ್ಯಾಶ್ ಮಾಡಿ ತೋರಿಸ್ತೇನೆ ನೋಡಿ ರಾವಿ ಬರುತ್ತೆ ಪರುಷ್ಣಿ ಅಂತ ಬರುತ್ತೆ ಚಿನಾಬ್ ಅಸಕ್ನಿ ಅಂತ ಬರುತ್ತೆ ಬಿಯಾಸ್ ಶತದ್ರಿ ಅಂತ ಬರುತ್ತೆ ಬಿಯಾಸ್ ವಿಪಾಶ ಬರುತ್ತೆ ಬಿಯಾಸ್ ವಿಪಾಶ ದೆನ್ ಸಟ್ಲಜ್ ಶತುದ್ರಿ ಬರುತ್ತೆ ಓಕೆ ಇನ್ನೊಂದು ಸರಿ ನೋಡ್ಕೊಂಬಿಡಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಹಾಗೂ ಕೂಡ ನೋಡಿ ಇದು ರಾವಿಗೆ ಅದು ಬರುತ್ತೆ ಪರುಷ್ಣಿ ಬರುತ್ತೆ ಚಿನಾಬ್ಗೆ ಅಸಿಕ್ನಿ ಬರುತ್ತೆ ಬಿಯಾಸ್ಗೆ ವಿಪಾಶ ಬರುತ್ತೆ ಸಟ್ಲಸ್ಗೆ ಶತ್ರುದ್ರಿ ಬರುತ್ತೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೋಡಿ ಇದು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಇದು ಕೂಡ ಏನಂತಂದರೆ ಸಿಂಧು ಸರಸ್ವತಿ ನದಿ ಕಣಿವೆ ಯೋಜನೆ ಅಂತಂದು ಏನಿದೆಯಲ್ಲ ನಮ್ಮ ಒಂದು ಲೆಸನ್ ಪಾಠ ಏನಿದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ಒಂದು ನದಿಗಳ ಸಪ್ತ ಸಪ್ತಶಿಂಧು ಪ್ರದೇಶ ಅಂತ ಬರುತ್ತೆ ಅದರಲ್ಲಿ ಬರ್ತಕ್ಕಂಥ ಏಳು ನದಿಗಳನ್ನು ಮೊದಲಿನ ಒಂದು ಕಾಲದಲ್ಲಿ ಅಥವಾ ಇತಿಹಾಸ ಪೂರ್ವದಲ್ಲಿ ಅವನಿಗೆ ಏನಂತ ಕರಿತಾ ಇದ್ದರು ಎಂಬ ಹೆಸರುಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದರೆ ಅದೇ ಒಂದು ಮ್ಯಾಥ್ ಆಫ್ ಫಾಲೋವಿಂಗ್ ಇವತ್ತಿನ ಎಕ್ಸಾಮ್ನಲ್ಲಿ ಬಂದಿರುತ್ತೆ ಇದನ್ನು ಆಲ್ರೆಡಿ ನಾನು ಅನ್ನೆ ಕಡೆ ಮೇಲೆ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಅಂತಂದು ಹೇಳ್ಬೋದು ಓಕೆ ಮತ್ತು ಜೊತೆಗೆ ನಾನು ನಮ್ಮ ಒಂದು ಯೂಟ್ಯೂಬಲ್ಲಿ ಕೂಡ ಇದನ್ನು ಡಿಸ್ಕಷನ್ ಮಾಡಿರ್ತೀನಿ ಓಕೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತರ ಹತ್ತೊಂಬತ್ತರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಅಂತಂದಿದೆ ನೋಡಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ಬರುತ್ತೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಅಂತಂದೇನಿದೆ ಅಲ್ಲ ಅದು ಸಿ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ತೀನ್ ಮೂರ್ತಿ ಹೈಪಾ ಚೌಕ್ ನೋಡಿ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ನಿನ್ನೆ ಅಷ್ಟೇ ಏನಂತಂದರೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆ ಎರಡೆರಡು ತಾಸು ಕಟ್ಟಲಿ ಡಿಸ್ಕಶನ್ ಮಾಡಿದ್ನಲ್ಲ ಅವತ್ತೂ ಹೇಳಿದಂಥ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಸೊ ಈ ಒಂದು ತೀನ್ ಮೂರ್ತಿ ಹೈಪಾ ಚೌಕ್ ಎಲ್ಲಿ ಕಂಡುಬರುತ್ತೆ ದೆಹಲಿಯಲ್ಲಿ ಕಂಡು ಬರುತ್ತೆ ಇದು ದೆಹಲಿಯಲ್ಲಿ ಕಂಡುಬರುತ್ತೆ ಇದೇನಪ್ಪ ಅಂತಂದರೆ ಎರಡನೇ ಮಹಾಯುದ್ಧದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದಿನ ಲಾನ್ಸರ್ಸ್ಗಳು ಭಾಗವಹಿಸಿರ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಅವರ ಒಂದು ಸ್ಮರಣಾರ್ಥವಾಗಿ ಬ್ರಿಟಿಷರು ನಿರ್ಮಿಸಿದಂಥ ಒಂದು ಚೌಕ್ ಇದು ಸೊ ಇದನ್ನು ಏನಂತ ಕರೀತಾರೆ ತೀನ್ಮೂರ್ತಿ ಹೈಪಾ ಚೌಕ್ ಅಂತ ಕರೀತಾರೆ ಇದು ನವದೆಹಲಿಯಲ್ಲಿ ಕಂಡುಬರುತ್ತೆ ಅಂತಂದೇ ಹೇಳ್ಬೋದು ನಮ್ಮ ಮೈಸೂರಿನಿಂದ ಬಿ ಚಾಮರಾಜ್ ಅವರು ಭಾಗವಹಿಸಿರ್ತಾರೆ ಸೊ ಇದು ಹೊಸ ಪುಸ್ತಕದಲ್ಲಿ ಮೆನ್ಷನ್ ಆದಂಥ ಒಂದು ವಿಷಯ ಓಲ್ಡ್ ಬುಕ್ಕಲ್ಲಿ ಇರೋದಿಲ್ಲ ಈ ಒಂದು ಮಾಹಿತಿ ಇಟ್ ಮೀನ್ಸ್ ಏನಂದರೆ ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ ಅಂತಂದೇನು ಹೊಸ ಲಸನ್ ಇದೆ ಅಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದ ಕೊನೆಯಾಯಿತು ಅಂತಂದಿದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅವರನ್ನು ಗಮನಿಸಿದಾಗ ಮದ್ರಾಸು ಮಂಗಳೂರು ಶ್ರೀರಂಗಪಟ್ಟಣ ಇದೆ ಸೊ ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ ಓಕೆ ಮುಂದಿನ ಪ್ರಶ್ನೆ ಸರಾಯ್ ಸಂಗ್ರಾಮವು ಈ ಒಂದು ಇವರ ನಡುವೆ ನಡೆಯಿತು ಅಂತಂದಿದೆ ಸೊ ಸರಿಯಾದ ಉತ್ತರ ಮಗೋಲರು ಮತ್ತು ಅಹೋಮರು ಇಟ್ ಈಸ್ ಆಲ್ಸೋ ನೀವು ಬುಕ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ಸಂಸತ್ತಿನ ರಚನೆ ಅಂತಂದಿದೆ ಸೊ ನೋಡಿ ಇಲ್ಲಿ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತನೇ ಒಂದು ವಿಧಿ ಅಂತಂದು ಹೇಳ್ಬೋದು ಹಂಗಾದ್ರೆ ಮುನ್ನೂರ ಐವತ್ತೆರಡು ಏನು ಮಾಡ್ತೈತಿ ಇದು ರಾಷ್ಟ್ರ ಒಂದು ತುರ್ತು ಪರಿಸ್ಥಿತಿಯನ್ನು ಹೊರಡಿಸಲಿಕ್ಕೆ ಅವಕಾಶವನ್ನು ಕೊಡುತ್ತೆ ದೆನ್ ಮುನ್ನೂರ ಇಪ್ಪತ್ತ್ನಾಲ್ಕು ಚುನಾವಣಾ ಆಯೋಗ ಐವತ್ತೆರಡು ರಾಷ್ಟ್ರಪತಿಯ ಒಂದು ನೇಮಕ ಸೊ ಹಂಗಾದ್ರೆ ಸರಿಯಾದ ಉತ್ತರ ಅಂತಂದರೆ ಎಪ್ಪತ್ತೊಂಬತ್ತು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಅಂತಂದಿದೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಇದು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತು ಓಕೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಸ್ಥಾಪನೆಗೆ ಕಾ ನಾ ಒಂದು ಏನು ಸರಿಯಾದಂಥ ಒಂದು ನಾಯಕರ ಗುಂಪು ಕಾರಣರಾದವರು ವಿನ್ಸರ್ಡ್ ಚರ್ಚಿಲ್ ಅವರು ಜೋಸೆಫ್ ಸ್ಟಾಲಿನ್ ಅವರು ಮತ್ತು ಎಫ್ ಡಿ ರೂಸ್ವೆಲ್ಟ್ ಅವರು ಸೊ ಆಪ್ಷನ್ ಡಿ ರೈಟ್ ಅಂದ್ಸರ್ ಇದು ಓಕೆ ಮುಂದಿನ ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕೇಂದ್ರ ಕಚೇರಿಯಲ್ಲದ ಅಂದರೆ ರೋಮ್ನಲ್ಲಿ ಕಂಡುಬರುತ್ತೆ ಆಪ್ಷನ್ ಬಿ ಇದು ಕೂಡ ನಿನ್ನೆಷ್ಟೇ ನಾನು ಡಿಸ್ಕಷನ್ ಮಾಡಿದ್ದೀನಿ ನಿಮ್ಮ ಜೊತೆ ಆಪ್ಷನ್ ಬಿ ಆಗುತ್ತೆ ಇನ್ ದೆನ್ ಹತ್ತೊಂಬತ್ತರ ಎಪ್ಪತ್ತೊಂದರ ಇಪ್ಪತ್ತು ವರ್ಷಗಳ ಒಂದು ಶಾಂತಿ ಮೈತ್ರಿಯನ್ನು ಮಾಡ್ಕೊಂಡಂಥ ಸಹಕಾರ ಮಾಡ್ಕೊಂಡಂಥ ಒಂದು ದೇಶ ಯಾವುದಂದರೆ ಭಾರತ ಮತ್ತು ರಷ್ಯಾ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಮತ್ತೆ ಅದರ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ ನಲವತ್ತೆರಡನೇ ವಿಧಿ ಪ್ರಕಾರ ಏನು ಮಾಡಿದ್ರು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ರು ಐವತ್ತೊಂದನೇ ಎ ವಿಧಿಯಲ್ಲಿಯೂ ಕಂಡು ಎರಡೂ ಕೂಡ ಸರಿಯಾಗಿದೆ ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ರೈಟ್ ಆನ್ಸರ್ ಪೌರತ್ವ ಕಾಯ್ದೆ ನೋಡಿ ಹತ್ತೊಂಬತ್ತು ಐವತ್ತೈದು ಇದು ಪೌರತ್ವ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿ ಬರುತ್ತೆ ದೆನ್ ವಾಯುಪಡೆಗೆ ಒಂದು ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಬೆಂಗಳೂರು ಮತ್ತು ಹೈದರಾಬಾದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ఇది నోడి ఇట్స్ వెరీ ఇంపార్టెంట్ క్వశ్చన్ మాదరి గ్రామ ಓದಿರಿ ಮತ್ತು ಈ ಒಂದು ಗ್ರಾಮ ಸಮುದಾಯದ ಗುಣಲಕ್ಷಣಗಳಿಗೆ ಸಮಸ್ಯೆ ಸರಿಯಾದ ಯಾವುದೇ ಹಂಗೆ ಗುರುತಿಸ್ರಿ ಅಂತಂದಿದೆ ನೋಡಿ ಗ್ರಾಮಗಳಲ್ಲಿ ಸಹಜವಾಗಿ ಏನಿರ್ತವೆ ಅವಿಭಕ್ತ ಕುಟುಂಬಗಳು ಇರ್ತವೆ ಸೊ ಹಂಗಂದರೆ ಇದು ಚಿಕ್ಕ ಕುಟುಂಬ ಬರೋದಿಲ್ಲ ಇನ್ನು ಸಾಮಾಜಿಕ ಐಕ್ಯತೆ ಇರುತ್ತೆ ಅಲ್ಲಿ ಅನಾಮಿಕತೆ ಅಂತ ಇರೋದೇ ಇಲ್ಲ ಹೆಂಗಿರ್ತಾರೆ ಅಂದರೆ ಇಲ್ಲಿ ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ಸಹೋದರರ ಥರ ಇರ್ತಾರೆ ಸಹೋದರಿಯರ ಥರ ಇರ್ತಾರೆ ಇಲ್ಲಿ ಸಿಟಿಯಲ್ಲಿ ಆದರೆ ಹಂಗಲ್ಲ ಮನೆಯಲ್ಲಿ ಸತ್ರು ಕೂಡ ಗೊತ್ತಾಗೋದಿಲ್ಲ ಆದರೆ ಹಳ್ಳಿಗಳಲ್ಲಿ ಹಂಗಲ್ಲ ಹೆಂಗಿರ್ತಾರೆ ಅಂದರೆ ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ಸಹೋದರರಂತೆ ಬಾಳ್ತಾ ಇರ್ತಾರೆ ಸೊ ಅನಾಮಿಕತೆ ಇದು ಕೂಡ ಬರೋದಿಲ್ಲ ಇನ್ನು ಸರಳತೆ ಸಿಂಪ್ಲಿಸಿಟಿ ಬಹಳಷ್ಟು ಇರ್ತದೆ ರೀ ಅವ್ರು ಗೌಡರು ಇರ್ತಾರೆ ಅವ್ರು ನೂರ ಎಕರೆಗಟ್ಟಲೆ ಹೊಲ ಇರುತ್ತೆ ಕೂರಿಗಟ್ಲೆ ಹೊಲ ಇರುತ್ತೆ ಆದರೂ ಕೂಡ ಏನಂತಂದರೆ ತುಂಬಾ ಒಂದು ಸಿಂಪಲ್ ಆದಂಥ ಜೀವನವನ್ನು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಡಿ ಆಗುತ್ತೆ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಇದು ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಅಂತಂದಿದೆ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಇವರು ಸಮಾಜ ವಿಕಾಸದ ಅಧ್ಯಯನವನ್ನು ಮಾಡಿದವರು ಅಂತಂದಿದೆ ಸೊ ಇದರ ಸರಿಯಾದ ಉತ್ತರ ಹರ್ಬರ್ಟ್ ಸ್ಪೆನ್ಸರ್ ಅವರು ಆಪ್ಷನ್ ಡಿ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಓಕೆ ಈ ಕೆಳಗಿನ ವಾಕ್ಯಗಳನ್ನು ಓದ್ರಿ ಅಂತಂದಿದೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಸಮಾಜದ ಎಲ್ಲ ಅಂಗಗಳಲ್ಲೂ ಕೂಡ ಶ್ರಮ ವಿಭಜನೆ ಅಂತಂದಿದೆ ಸೊ ಹಂಗಂದ್ರೆ ಇದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಕೈಗಾರಿಕಾ ಸಮಾಜ ಆಗುತ್ತೆ ಇದು ಯಾಕಂತಂದರೆ ಇಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ನೋಡ್ರಿ ಈಗ ಕೃಷಿ ಏನ ಅಂತಂದು ಕೆಲವೊಂದಿಷ್ಟು ಜನ ನನಗೆ ಆರ್ಗ್ಯೂ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಕೃಷಿಯನ್ನು ತೆಗೆದುಕೊಂಡ್ರೆ ಒಂದು ಸಲ ಆಗುತ್ತೆ ಒಂದು ಸಲ ಮಳೆ ಆಗೋದಿಲ್ಲ ನಮ್ಮ ಭಾರತದ ಜೊತೆ ಒಂದು ಮಾನ್ಸೂನ್ ಏನು ಜೂಜಾಟ ಅಂತಂದು ಹೇಳ್ತೇವೆ ನಾವು ಒಂದು ಸರಿ ಮಳೆ ಆಗ್ತೈತಿ ಎರಡು ಸರಿ ಮಳೆ ಆಗ್ತೈತಿ ಮೂರನೇ ಸರಿ ಏನು ಮಾಡ್ಬಿಡ್ತೈತಿ ವರ್ಷಾನಗಟ್ಟಲೆ ಬರಗಾಲ ಬಿದ್ಬಿಡುತ್ತೆ ಸೊ ಈ ರೀತಿ ಆದಾಗಲಿ ಆರ್ಥಿಕ ಪರಿವರ್ತನೆ ಆಗೋದಿಲ್ಲ ರೀ ಸಮಾಜಕ್ಕೆ ಆಗ್ಬೋದು ಬಟ್ ಆರ್ಥಿಕ ಆಗೋದಿಲ್ಲ ಈ ಒಂದು ಅಂಶಗಳನ್ನು ಗಮನಿಸಿದಾಗ ಇಲ್ಲಿ ಏನಿರುತ್ತೆ ಆರ್ಥಿಕ ಪರಿವರ್ತನೆಯೂ ಕೂಡ ಇರುತ್ತೆ ಶ್ರಮ ವಿಭಜನೆ ಕೂಡ ಇರುತ್ತೆ ಸೊ ಅದು ಎಲ್ಲಿ ಒಂದು ಯಾವ ಒಂದು ವಲಯದಾಗ ಅಂತ ಗಮನಿಸಿದಾಗ ಕೈಗಾರಿಕಾ ಸಮಾಜ ಆಗುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ ಅಪರಾಧ ಎಂದು ಘೋಷಿಸುವ ನಮ್ಮ ಸಂವಿಧಾನದ ವಿಧಿ ಅಂತದಿದೆ ಇಟ್ ಮೀನ್ಸ್ ಬಾಲಕಾರ್ಮಿಕ ಇದು ಇದು ಯಾವ್ದು ಅಂದರೆ ಇಪ್ಪತ್ನಾಲ್ಕನೇ ವಿಧಿ ಬರುತ್ತೆ ನೋಡಿ ಆಪ್ಷನ್ ಎ ರೈಟ್ ಆನ್ಸರ್ ಇಲ್ಲಿ ಹದಿನೇಳು ಅಸ್ಪೃಶ್ಯತೆ ಆಗುತ್ತೆ ಇದು ಬರೋದಿಲ್ಲ ಇಪ್ಪತ್ತೊಂದು ಎ ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬರುತ್ತೆ ಇದು ಬರೋದಿಲ್ಲ ಮೂವತ್ತೆರಡು ಸಂವಿಧಾನ ಪರಿಹಾರದಕ್ಕೂ ಇದು ಕೂಡ ಬರೋದಿಲ್ಲ ಸೊ ಆಪ್ಷನ್ ಎಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಅಸಂಘಟಿತ ಕೆಲಸಗಾರರು ಅಂತ ನೋಡಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಇದು ನೋಡಿ ಮನೆ ಕೆಲಸಗಾರರು ಬ್ಯಾಂಕ್ ನೌಕರರು ಸೈನಿಕರು ಅಂತಂದಿದೆ ಇಲ್ಲಿ ನೋಡಿ ಬ್ಯಾಂಕ್ ನೌಕರರು ಮತ್ತು ಸೈನಿಕರು ಸೇರಿಸಿದಕ್ಕೆ ಇದು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡೋ ಗ್ಯಾರೇಜು ಮನೆ ಕೆಲಸಗಾರರು ಇದು ಬರುತ್ತೆ ಶಿಕ್ಷಕರು ಪೊಲೀಸರು ಕಟ್ಟಡ ನಿರ್ಮಾಣ ಅಂದರೆ ಇಲ್ಲಿ ಶಿಕ್ಷಕರು ಪೊಲೀಸರು ಇಲ್ಲದಾಗ ಕಟ್ಟಡ ನಿರ್ಮಾಣ ಅಷ್ಟೇ ಇದು ಬರ್ತಿತ್ತು ಇದು ಕೂಡ ಇಲ್ಲಿ ಹಾಕಲಾಗಿದೆ ದೇನ್ ಬ್ಯಾಂಕ್ ನೌಕರರು ಶಿಕ್ಷಕರು ಪೊಲೀಸರು ಇದಂತೂ ಬರೋದೇ ಇಲ್ಲ ಸೊ ಇಟ್ ಮೀನ್ಸ್ ಏನು ಇದು ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಶಿಕ್ಷಕರ ಸಂಘ ಇರುತ್ತೆ ಆರಕ್ಷಕರ ಸಂಘ ಇರುತ್ತೆ ಬ್ಯಾಂಕ್ ನೌಕರರ ಸಂಘ ಇರುತ್ತೆ ಸೈನಿಕರ ಸಂಘ ಇರುತ್ತೆ ಎಲ್ಲರದ್ದು ಕೂಡ ಇರುತ್ತೆ ಬಟ್ ಈ ಕೃಷಿ ಕಾರ್ಮಿಕರ ಸಂಘ ಇರೋದಿಲ್ಲ ವಾಹನ ರಿಪೇರಿ ಮಾಡುತ್ತೆ ಗ್ಯಾರೇಜ್ ಮಾಲೀಕರ ಸಂಘ ಇರೋದಿಲ್ಲ ಜೊತೆಗೆ ಮನೆ ಕೆಲಸಗಾರರ ಸಂಘ ಕೂಡ ಇಲ್ಲಿ ಕಂಡು ಬರೋದಿಲ್ಲ ನಮಗೆ ಮುಂದಿನ ಪ್ರಶ್ನೆ ಓಕೆ ಮುಂದಿನ ಪ್ರಶ್ನೆ ಸೂಕ್ತ ಜ್ವಾಲಂಕಿಗಳ ಉದಾಹರಣೆ ಅಂತಂದಿದೆ ಸೊ ಇದ್ರ ಉತ್ತರ ಸ್ಟಾಂಬೋಲ್ಡಿ ಮತ್ತು ಎತ್ನಾ ನೋಡಿದು ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಸ್ಟಾಂಬೋಲ್ಡಿ ಮತ್ತು ಎಟ್ನಾ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಹಿಮನದಿಯ ಕಣಿವೆ ಉದ್ದಕ್ಕೂ ಎರಡು ದಡಗಳಲ್ಲಿ ಸಂಚಯನವಾಗೋ ಶಿಲಾ ವಸ್ತುಗಳನ್ನು ಏನಂತ ಕರೀತಾರ ಅಂತಂದಿದೆ ಪಾರ್ಶ್ವಶಿಲಾಚನೆಗಳು ಇದು ಆಪ್ಷನ್ ಬಿ ರೈಟ್ ಆನ್ಸರ್ ವಾಯುಮಂಡಲ ಅತ್ಯಂತ ಕೆಳಪದ್ರ ಪರಿವರ್ತನ ಮಂಡಲ ಒಂದು ವೇಳೆ ಏನಾದರೂ ಮೇಲ್ಪದರ ಅಂತ ಕೇಳಿದ್ರೆ ಯಾವುದಾಗ್ತಿತ್ತು ಬಾಹ್ಯ ಮಡಲಾಗ್ತಾ ಇತ್ತು ನಾನು ಅಷ್ಟೇ ನಿಮಗೆ ಕ್ಲಾಸಲ್ಲಿ ಹೇಳಿದಂಥ ಪ್ರಶ್ನೆ ಅಂತಂದು ಹೇಳ್ಬೋದು ಅತ್ಯಂತ ಮೇಲ್ಪದರ ಅಂದಿದ್ರೆ ಬಾಹ್ಯ ಮಂಡಲಾಗ್ತಾ ಇತ್ತು ಬಟ್ ಇಲ್ಲಿ ಕೇಳಿದಂಥ ಪ್ರಶ್ನೆ ಏನಿದೆ ಪದರ ಅಂತ ಕೇಳಿದರೆ ಇಟ್ ಮೀನ್ಸ್ ಇದು ಪರಿವರ್ತನ ಮಾಡಲ ಅಥವಾ ಟ್ರೋಪೋಗು ಅಥವಾ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಓಕೆ ಒಂದರ ಹತ್ತೊಂಬತ್ತನೇ ಪ್ರಶ್ನೆ ಸಂಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವಂಥ ಒತ್ತಡ ಪಟ್ಟಿ ಅಂತಂದಿದೆ ನೋಡಿ ಒಟ್ಟಾಗಿ ಒಟ್ಟಾರೆಯಾಗಿ ಭೂಮಿ ಮೇಲೆ ಏಳು ಒತ್ತಡ ಪಟ್ಟಿಗಳು ಕಂಡು ಇಲ್ಲಿ ಜೀರೋ ಡಿಗ್ರಿ ಟು ಫೈವ್ ಅಂತ ಕೇಳಿದೆ ಫೈ ಡಿಗ್ರಿ ಅಂತ ಕೇಳಿದರೆ ಸಂಭಾಜಕ ಅಂದರೆ ಇದು ಜೀರೋದಿಂದ ಮೂವತ್ತೈದು ಡಿಗ್ರಿ ವರೆಗೂ ಕೂಡ ಸಂಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಕಂಡುಬರುತ್ತೆ ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತಂದಿದೆ ಏಷ್ಯನ್ ಭೂರಾಶಿಯಲ್ಲಿ ಯೂರೋಫ್ ಒಂದು ದೊಡ್ಡ ಪರ್ಯಾಯ ದ್ವೀಪವಾಗಿದೆ ಇದು ಸರಿಯಾದಂಥ ಒಂದು ಹೇಳಿಕೆ ಅನ್ನು ಏನಂತ ಕರಿತಾರೆ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂತ ಕರಿತಾರೆ ಅಂತಂದಿದೆ ಸೊ ಇದು ಕೂಡ ರೈಟ್ ಆನ್ಸರ್ ಸೊ ಆಪ್ಷನ್ ಎಸ್ ಎ ಆ್ಯಂಡ್ ಬಿ ಇಟ್ ಈಸ್ ಆಲ್ಸೋ ಎರಡೂ ಕೂಡ ಸರಿಯಾದಂಥ ಹೇಳಿಕೆ ಹೇಳ್ಬೋದು ಸೊ ಇಲ್ಲಿ ನಾನು ಪ್ರಮುಖವಾಗಿ ಒಂದು ಮೂವತ್ತು ಪ್ರಶ್ನೆಗಳು ಡಿಸ್ಕಷನ್ ಮಾಡಿದೆ ನಾಳೆ ಕ್ಲಾಸ್ನಲ್ಲಿ ಇನ್ನೂ ಮೂವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ ಇಟ್ಸ್ ಪಾರ್ಟ್ ಒನ್ ವೀಡಿಯೋ ಸೊ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟ್ ಅದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಇಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್